ವೆಂಕಟಪುರ ಅನ್ನುವ ಊರಿನಲ್ಲಿ ದಿವ್ಯಾ ಅನ್ನುವ ಹುಡುಗಿ ಇದ್ಲು. ಅವಳ ತಾಯಿ ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡಿದ್ರಿಂದ ಅವಳ ತಂದೆ ರಘುಪತಿ ಸಂಧ್ಯಾ ಅನ್ನುವ ಒಬ್ಳು ಆಕೆನ ಮದುವೆ ಮಾಡ್ಕೊಂಡು ಬಂದ್ಲು. ಆದ್ರೆ ಸಂಧ್ಯಾಳಿಗೆ ದಿವ್ಯಾನ ಕಂಡ್ರೆ ಸ್ವಲ್ಪನೂ ಇಷ್ಟನೇ ಇಲ್ಲ. ಕೆಲವು ದಿನಗಳಲ್ಲಿ ಸಂಧ್ಯಾಳಿಗೆ ಹುಡುಗ ಹುಟ್ಟಿದ್ರಿಂದ ಮೆಲ್ಲ ಮೆಲ್ಲನೆ ಇವಾಗ ರಘುಪತಿ ಕೂಡ ದಿವ್ಯಾ ಮೇಲೆ ಇಟ್ಟಿದ್ದ ಪ್ರೀತಿನ ಕಡಿಮೆ ಮಾಡ್ಕೊಂಡೇ ಹೋದ. ದಿವ್ಯಾ ಚಿಕ್ಕ ವಯಸ್ಸಿಂದ ಓದೋದ್ರಲ್ಲಿ ಫಸ್ಟ್ ಇರ್ತಿದ್ಲು. ಅವಳು ಓದೋ ಕ್ಲಾಸಲ್ಲಿ ಅವಳೇ ಫಸ್ಟ್ ಬರ್ತಾ ಇದ್ಲು. ಆದ್ರೆ ಸಂಧ್ಯಾಳ ಮಗನಾದ ಭಾಸ್ಕರ್ಗೆ ಸ್ವಲ್ಪನೂ ಓದೋ ಬರಲೇ ಇಲ್ಲ. ಆದ್ರೂ ಕೂಡ ಅವನನ್ನ ಒಂದು ದೊಡ್ಡ ಸ್ಕೂಲಿಗೆ ಸೇರಿಸಿ ಓದಿಸ್ತಾ ಇದ್ರು. ಪಾಪ ದಿವ್ಯಾ ಮಾತ್ರ ಒಂದು ಗೌರ್ಮೆಂಟ್ ಸ್ಕೂಲಲ್ಲೇ ಓದ್ತಾ ಇದ್ಲು. ಆ ವರ್ಷ ನಡೆದ ಎಕ್ಸಾಮ್ ಅಲ್ಲಿ ದಿವ್ಯಾನೇ ಸ್ಕೂಲಲ್ಲೇ ಫಸ್ಟ್ ಬಂದಿದ್ಲು. ಅಪ್ಪ, ನಮ್ ಸ್ಕೂಲಲ್ಲಿ ನಾನೇ ಫಸ್ಟ್ ಬಂದಿದ್ದೀನಿ, ಮುಂದೆ ಓದೋದಿಕ್ಕಾಗಿ ನಾನು ಸಿಟಿಗೆ ಹೋಗಿ ಓದ್ತೀನಪ್ಪ ಹಾಗಂತ ಹೇಳಿದ್ಲು. ಆವಾಗ ಸಂಧ್ಯಾ, ನಿಂದು ಓದಿಗಾಗಿ ಮೊದ್ಲೇ ತುಂಬಾ ಹಣ ಖರ್ಚಾಯ್ತು, ಇನ್ನು ನಿನ್ನ ಮದ್ವೆ ಮಾಡಿ ಕಳ್ಸಿದ್ರೆ ನಮ್ದು ಸಾಲನೂ ಮುಗಿಯುತ್ತೆ, ನಿನ್ನಪ್ಪನೂ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ. ಹೌದು ದಿವ್ಯಾ, ಪಕ್ಕದೂರಲ್ಲಿ ಒಂದು ಸಂಬಂಧ ಇದೆ, ತುಂಬಾ ಗೊತ್ತಿರೋರು, ಅವಾಗ್ಲಿಂದನು ನಮ್ಮನೇಲಿರೋ ಮಗಳನ್ನ ಕೇಳ್ತಾ ಇದ್ರು, ನಾಳೆ ಹುಡುಗಿ ನೋಡೋದಿಕ್ಕೆ ಬರಕೇಳಿದೀನಿ ಹಾಗಂತ ಹೇಳಿ ರಘುಪತಿ ಹೋಗ್ಬಿಟ್ಟ. ಪಾಪ ಸಂಧ್ಯಾ ಮನೆಯಲ್ಲಿದ್ದ ಲಕ್ಷ್ಮೀ ದೇವಿಯ ಫೋಟೋ ಮುಂದ್ಗಡೆ ಕೂತ್ಕೊಂಡು ಬೇಡ್ಕೊಳ್ತಿದ್ಲು. ಅಮ್ಮ, ಚಿಕ್ಕ ವಯಸ್ಸಿಂದನು ನಿನ್ನೇ ನನ್ನ ಅಮ್ಮ ಅಂತ ಅನ್ಕೊಂಡು ನನ್ನ ಕಷ್ಟನ ನಿನ್ನ ಹತ್ರ ಹೇಳ್ಕೊತಾ ಇದ್ದೀನಿ, ಆದ್ರೆ ಯಾವಾಗ್ಲೂ ನನ್ನ ಸಮಾಧಾನ ಮಾಡ್ಬೇಕು ಅಂತ ನಿನಗ್ ಅನಿಸ್ತಾನೆ ಇಲ್ವಮ್ಮ ಹಾಗಂತ ಅಳ್ತಾ ಇದ್ಲು. ಮರುದಿನ ಹುಡುಗನ ಕಡೆಯವರು ಬಂದ್ರು. ದಿವ್ಯಾನ ನೋಡಿ ಮದುವೆಗೆ ನಿಶ್ಚಯನೂ ಮಾಡಿದ್ರು. ಹಾಗೆ ಕೆಲವು ದಿನಗಳಲ್ಲಿ ದಿವ್ಯಾಳಿಗೆ ಮದುವೆನೂ ಮುಗಿದೋಯ್ತು. ಪಾಪ ದಿವ್ಯಾಳಿಗೆ ಮನೆ ಚೇಂಜ್ ಆಯ್ತೆ ಹೊರತು ಅವಳ ಕಷ್ಟ ಚೇಂಜ್ ಆಗ್ಲಿಲ್ಲ. ಅವಳ ಅತ್ತೆ ಮಾವ ಇಬ್ರು ಕೂಡ ದಿವ್ಯಾನ ಕೆಲ್ಸದವಳು ಅಂತ ಅಂದ್ಕೊಂಡಿದ್ರು. ಅವಳ ಗಂಡನೂ ಅಷ್ಟೇ, ದಿವ್ಯಾ ಮೇಲೆ ಯಾವಾಗ್ಲೂ ಪ್ರೀತಿ ತೋರಿಸಿದಿಲ್ಲ. ಮನೇಲಿದ್ದು ಸುಮ್ನೆ ತಿನ್ನೋದಿಕ್ಕೆ ಗೊತ್ತಿರೋದು, ಒಂದು ಕೆಲ್ಸನೂ ಮಾಡೋದಿಕ್ಕೆ ಗೊತ್ತಿಲ್ಲ. ಯಾಕತೆ ಹಾಗೆ ಹೇಳ್ತೀರಾ? ದಿನ ಮನೇಲಿ ಎಲ್ಲಾ ಕೆಲ್ಸ ಮಾಡೋದ್ ನಾನ್ ತಾನೆ. ದಿನಾಲೂ ಅಡುಗೆ ಮಾಡ್ತೀನಿ, ಪಾತ್ರೆ ತೊಳಿತೀನಿ, ಬಟ್ಟೆ ಒಗಿತೀನಿ, ಮನೆಯನ್ನ ಕ್ಲೀನ್ ಮಾಡ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಹಾಗಾದ್ರೆ ಎಲ್ಲಾ ಕೆಲ್ಸನೂ ನೀನೇ ಮಾಡ್ತೀಯಾ? ನಾನು ತಿಂದು ನಿದ್ರೆ ಮಾಡ್ತೀನಿ ಅಂತ ಹೇಳ್ತಿದ್ಯಾ? ನೋಡ್ದೇನೋ ನಿನ್ ಹೆಂಡತಿ ಏನ್ ಹೇಳ್ತಾ ಇದ್ದಾಳೆ ಅಂತ. ಅವಳು ಕೆಲ್ಸ ಮಾಡ್ತಾ ಇದ್ರೆ ನಾನು ಸುಮ್ನೆ ಕೂತ್ಕೊಂಡಿರ್ತೀನಿ ಅಂತ ಚುಚ್ಚಿ ಮಾತಾಡ್ತಿದ್ದಾಳೆ ಹಾಗಂತ ಅಳ್ತಾ ಇದ್ರು. ಆವಾಗ ದಿವ್ಯಾಳ ಹಸ್ಬೆಂಡ್ ಕೇಶವ್, ನನ್ನ ಅಮ್ಮನಿಗೆ ಹಾಗೆ ಹೇಳ್ತಿದ್ಯಾ ಹಾಗಂತ ಅವಳನ್ನ ಹೊಡಿತಾ ಇದ್ದ. ಆವಾಗ ದಿವ್ಯಾಳ ಮಾವ, ಅವಳಿಗೆ ಏನ್ ಕೆಲ್ಸ ಮಾಡೋದಿಕ್ಕೂ ಬರಲ್ಲ, ಆದ್ರೆ ಬಾಯಿ ಮಾತ್ರ ದೊಡ್ಡದು, ತುಂಬಾ ಓದಿದೀನಿ ಅಂತ ಅಹಂಕಾರ ಅವಳಿಗೆ, ಇನ್ನು ಎರಡೇಟು ಒಡಿಯೋ ಹಾಗಂತ ಹೇಳಿದ್ರು. ಆ ದಿನ ರಾತ್ರಿ ಇಡೀ ಪಾಪ ದಿವ್ಯಾ ಲಕ್ಷ್ಮೀದೇವಿ ಹತ್ರ ಕೂತ್ಕೊಂಡು ಅಳ್ತಾ ಇದ್ಲು. ಅಮ್ಮ, ನನಗೆ ಯಾಕಮ್ಮ ಇಷ್ಟೊಂದು ಕಷ್ಟ? ನಾನು ಆ ತರದ ಏನ್ ಪಾಪ ಮಾಡ್ದಮ್ಮ? ಹುಟ್ಟಿದ ಮನೇಲೆ ನನಗೆ ಮರ್ಯಾದೆ ಇಲ್ಲ ಅಂತ ಅಂದ್ರೆ ಬಂದಿರೋ ಮನೇಲೂ ಕೂಡ ನನಗೆ ಯಾವ ಮರ್ಯಾದೆನೂ ಇಲ್ವಾ ಅಮ್ಮ? ಇನ್ನು ಮುಂದೆ ಈ ಜೀವನದಲ್ಲಿ ಬಾಳೋದಿಕ್ಕೆ ನನಗೆ ಇಷ್ಟ ಇಲ್ಲ ಅಮ್ಮ, ದಯವಿಟ್ಟು ನಿನ್ನ ಹತ್ರ ನನ್ನ ಕರ್ಕೊಂಡ್ಬಿಡು ಹಾಗಂತ ಅಳುತ್ತಾ ಅವಳ ತಲೆನ ಹೊಡ್ಕೊಂಡು ಅಲ್ಲೇ ಸ್ವಲ್ಪ ಸಮಯದಲ್ಲಿ ಮೂಚು ಹೋಗಿ ಕೆಳಗಡೆ ಬಿದ್ಬಿಟ್ಲು. ಸ್ವಲ್ಪ ಸಮಯದಲ್ಲಿ ಲಕ್ಷ್ಮೀದೇವಿ ಹೊರಗಡೆ ಬಂದ್ರು, ಅವಳ ದೇಹದೊಳಗಡೆ ನುಗ್ಗ್ಬಿಟ್ರು. ಮರುದಿನ ದಿವ್ಯಾಳ ಅತ್ತೆ ಮಾವ ಗಂಡ ಮೂಚನ ಎದ್ದು ನೋಡಿದಾಗ ಅವಳು ಮನೆ ಕೆಲ್ಸ ಎಲ್ಲ ಮುಗಿಸಿದ್ಲು. ಅದು ಮಾತ್ರವಲ್ಲದೆ ಡೈನಿಂಗ್ ಟೇಬಲ್ ಅಲ್ಲಿ ಹಲವು ತರದ ಅಡಿಗೆನೂ ಮಾಡಿಟ್ಲು. ಅದರಿಂದ ಘಮ ಘಮ ವಾಸನೆನೂ ಬರ್ತಾ ಇತ್ತು. ಮಾವ, ಅತ್ತೆ, ಅಡುಗೆ ಕೆಲ್ಸ ಮುಗೀತು, ನೀವು ಬಂದ್ರೆ ಊಟ ಹಾಕೊಡ್ತೀನಿ ಹಾಗಂತ ಹೇಳಿದ್ಲು ದಿವ್ಯಾ. ಅದನ್ ಕೇಳಿ ಅವ್ರಿಗೆ ಏನು ಉತ್ತರ ಕೊಡೋದಂತಾನೆ ಅರ್ಥ ಆಗ್ಲಿಲ್ಲ. ಅವರೆಲ್ಲರೂ ಕೂಡ ಡೈನಿಂಗ್ ಟೇಬಲ್ ಅಲ್ಲಿ ಬಂದು ಕೂತ್ಕೊಂಡ್ರು. ಆವಾಗ ದಿವ್ಯಾ ಅವರೆಲ್ಲರಿಗೂ ಅನ್ನ ಬಡಿಸಿದ್ಲು. ಅತ್ತೆ ಮಾವ ಗಂಡ ಮೂಜನ ಕೂತ್ಕೊಂಡು ಊಟ ಮಾಡಕ್ ಶುರು ಮಾಡಿದ್ರು. ಆದ್ರೆ ಅವರು ಎಷ್ಟೇ ತಿಂದ್ರು ಕೂಡ ಅವರಿಗೆ ಹಸಿವಾಗ್ತಾನೇ ಇತ್ತು. ಆದ್ರಿಂದ ಅವರು ಊಟ ಮಾಡ್ತಾನೇ ಇದ್ರು. ಪ್ರತಿದಿನ ಇದೇ ರೀತಿ ದಿವ್ಯಾಳ ದೇಹದೊಳಗಡೆ ಇರುವ ಲಕ್ಷ್ಮೀದೇವಿ ಊಟ ಮಾಡಿ ಕೊಡ್ತಿದ್ಲು. ಆದ್ರೆ ಅವ್ರಿಗಂತೂ ಹಸಿವು ಕಡಿಮೆ ಆಗ್ಲಿಲ್ಲ. ಹೀಗಿರುವಾಗ ಒಂದಿನ, ರೀ, ನನ್ನಿಂದ ಆಗ್ತಾ ಇಲ್ಲ, ನನಗೆ ತುಂಬಾ ತುಂಬಾ ಹಸಿವಾಗ್ತಾ ಇದೆ, ನಾನು ಸತ್ತೋಗ್ಬಿಡ್ತೀನೋ ಏನೋ, ನನ್ ಪರಿಸ್ಥಿತಿನೂ ಹಾಗೇನೆ ಇದೆ, ಎಷ್ಟು ತಿಂದ್ರು ತಿನ್ಕೊಂಡೇ ಇದ್ದೀನಿ, ನನಗೆ ಹಸಿವು ಮಾತ್ರ ಹೋಗ್ತಾನೆ ಇಲ್ಲ, ನನಗೂ ಅಷ್ಟೇ ಅಮ್ಮ, ನನಗೂ ಹಸಿವಾಗ್ತಿದೆ ಅಮ್ಮ. ಹಾಗೆ ಹೊಟ್ಟೆ ನೋವಲ್ಲಿ ಅವರೆಲ್ಲರೂ ಕಷ್ಟಪಡ್ತಾ ಇದ್ದಾಗ ದಿವ್ಯಾ ಅವರ ಹತ್ತಿರ ಬಂದ್ಲು. ಆವಾಗ ದಿವ್ಯಾಳ ದೇಹದೊಳಗಡೆ ಇದ್ದ ದೇವತೆ ಹೊರಗಡೆ ಬಂದ್ಲು. ಅದನ್ನ ನೋಡಿ ಅವರು ಮೂಜನ ತುಂಬಾನೇ ಹೆದರಿದ್ರು. ದಿವ್ಯಾ, ನಿಮ್ಮನೆಗೆ ಸೊಸೆಯಾಗಿ ಬಂದಿರೋದು ಅದು ನಿಮ್ಮ ಅದೃಷ್ಟ, ಸೊಸೆ ಅಂತ ಹೇಳಿದ್ರೆ ಅದು ಮಗಳಿಗಿಂತನೂ ಜಾಸ್ತಿನೇ, ಅವಳು ಎಷ್ಟೋ ಕಷ್ಟಪಟ್ಟು ನಿಮ್ಮನ್ನ ನೋಡ್ಕೊಳ್ತಾ ಇದ್ದಾಳೆ, ಇನ್ನೊಂದು ಸಲ ನೀವ್ ಅವಳನ್ನ ಕಷ್ಟಪಡಿಸಿದ್ರೆ ನೀವು ಇದೇ ರೀತಿ ಅಸ್ವಲ್ಲೇ ಸತ್ತೋಗ್ತೀರಾ.
ಹಾಗಂತ ಉಪದೇಶ ಮಾಡಿ ಅವರನ್ನ ಬದಲಾಯಿಸಿ ದೇವತೆ ಅಲ್ಲಿಂದ ಮಾಯವಾದ್ಲು. ಆ ದಿನದಿಂದ ದಿವ್ಯಾಳ ಅತ್ತೆ ಮಾವ ಅವಳನ್ನ ಸ್ವಂತ ಮಗಳು ತರ ನೋಡ್ಕೊಂಡ್ರು. ಅದು ಮಾತ್ರವಲ್ಲದೆ ಅವಳ ಗಂಡ ಕೇಶವ್ ಕೂಡ ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದ. ಈ ಎಲ್ಲ ವಿಷಯವನ್ನು ತಿಳ್ಕೊಂಡು ಅವಳ ಮಲತಾಯಿ ಹಾಗೂ ತಂದೆ ಕೂಡ ಅವಳ ಮೇಲೆ ತುಂಬಾನೇ ಪ್ರೀತಿ ಇಟ್ಕೊಂಡ್ರು. ಹಾಗೆ ಆ ದಿನದಿಂದ ದಿವ್ಯಾಳ ಜೀವನದಲ್ಲಿ ಕಷ್ಟ ಅನ್ನೋದೇ ಇತ್ತಿಲ್ಲ. ಅವಳು ಸಂತೋಷವಾಗಿ ಬಾಳ್ತಿದ್ಲು. ಹೈದರಾಬಾದ್ ಅಲ್ಲಿ ಜಿಎಂ ಅನ್ನುವ ಆಡ್ ಏಜೆನ್ಸಿ ಕಂಪನಿ ಇತ್ತು. ಆ ಕಂಪನಿಯಲ್ಲಿ ಕೀರ್ತಿ ಅನ್ನುವಳು ಆಡ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ಲು. ಒಂದಿನ ಅವಳು ಆಫೀಸ್ಗೆ ಹೋದಾಗ ಅವಳ ಸೀಟಲ್ಲಿ ಗೊತ್ತಿರದೇ ಇರುವ ಯಾವನೋ ಒಬ್ಬ ವ್ಯಕ್ತಿ ಕುತ್ಕೊಂಡಿದ್ದ. ಆವಾಗ ಅವಳು ಆ ಕಂಪನಿ ಎಂಡಿನ ಬಿಟ್ ಮಾಡಿದ್ಲು. ಪ್ರಶಾಂತ್, ನನ್ನ ಸೀಟಲ್ಲಿ ಬೇರೆ ಯಾರೋ ಕುತ್ಕೊಂಡಿದ್ದಾರೆ ಹಾಗಂತ ಕೇಳಿದ್ಲು. ಅದಕ್ಕೆ ಪ್ರಶಾಂತ್, ಹೌದ್ ಕೀರ್ತಿ, ಹೇಳಕ್ಕೆ ಮರ್ತೋದೆ, ಅವನು ನಿನಗಿಂತ ಸ್ವಲ್ಪ ಸೀನಿಯರ್. ಅದಕ್ಕೆ ಇವಾಗ ಏನು ಪ್ರಶಾಂತ್, ಇವಾಗ ಮಾಡ್ತಿರೋ ಆ್ಯಡ್ ತುಂಬಾ ದೊಡ್ಡದು, ನಿನ್ನಿಂದ ಒಬ್ಳೇ ಅದನ್ನ ಸರಿ ಮಾಡಕ್ಕಾಗಲ್ಲ. ಯಾಕೆ ಪ್ರಶಾಂತ್, ನನಗೆ ಎಕ್ಸ್ಪೀರಿಯನ್ಸ್ ಇಲ್ವಾ? ಹಾಗಲ್ಲ ಕೀರ್ತಿ, ಮತ್ತೆ ನಾನು ಹುಡುಗಿ ಅಂತಾನಾ? ಹಾಗಂತ ಕೀರ್ತಿ ಕೇಳಿದ ಪ್ರಶ್ನೆಗೆ ಪ್ರಶಾಂತ್ ಯಾವುದೇ ಉತ್ತರನೂ ಕೊಡ್ಲಿಲ್ಲ. ಆವಾಗ ಕೀರ್ತಿಗೆ ಅರ್ಥ ಆಯ್ತು. ಅದಕ್ಕೆ ಕೀರ್ತಿ, ಥ್ಯಾಂಕ್ ಯು ಪ್ರಶಾಂತ್, ನಾನು ನನ್ನ ಜಾಬ್ನ ರಿಸೈನ್ ಮಾಡ್ತಾ ಇದ್ದೀನಿ ಹಾಗಂತ ಹೇಳಿ ಕೀರ್ತಿ ಆಫೀಸಿಂದ ರೂಮ್ಗೆ ಹೋದ್ಲು. ರೂಮಲ್ಲಿ ಕೀರ್ತಿ ತುಂಬಾ ಡಲ್ಲಾಗಿ ಕೂತ್ಕೊಂಡಿದ್ಲು. ಆವಾಗ ಅವಳ ಫ್ರೆಂಡ್ ಗೀತಾ ಅಲ್ಲಿಗೆ ಬಂದ್ಲು. ಯಾಕೆ ಅಷ್ಟು ಡಲ್ಲಾಗಿದ್ಯಾ? ಆವಾಗ ಗೀತಾ ಹತ್ರ ಕೀರ್ತಿ ಆಫೀಸಲ್ಲಿ ನಡೆದ ಎಲ್ಲ ವಿಷಯದ ಬಗ್ಗೆ ಹೇಳಿದ್ಲು. ಅದನ್ನು ಕೇಳಿದ ಗೀತಾ, ಏ ಫೋಟೋಗ್ರಾಫರ್ ಕಣೆ ನೀನು, ನಿನಗೆ ಯಾವನಾದ್ರೂ ಒಬ್ಬ ಜಾಬ್ ಕೊಡ್ಲೇಬೇಕಾ ಏನೋ? ಹಾಗಂತ ಗೀತಾ ಹೇಳಿದಾಗ ಕೀರ್ತಿಗೆ ಒಂದು ಒಳ್ಳೆ ಐಡಿಯಾ ಬಂತು. ಅವಳು ಗೀತಾನ ಹಗ್ ಮಾಡ್ಕೊಂಡ್ಲು. ಥ್ಯಾಂಕ್ ಯು ಗೀತಾ ಹಾಗಂತ ಹೇಳಿ ಟೇಬಲ್ ಮೇಲೆ ಇಟ್ಟಿದ್ದ ಕ್ಯಾಮ್ರಾನ ಬ್ಯಾಗಲ್ ಹಾಕೊಂಡು ಹೊರಗಡೆ ಹೋದ್ಲು. ಬೀದಿ ಬೀದಿ ಅಲೆದು ಅಲ್ಲಿರೋ ಸುಮಾರು ವಸ್ತುಗಳನ್ನ ಫೋಟೋ ತೆಗೆದ್ಲು. ಅವಳು ಹಾಗೆ ಫೋಟೋ ತೆಗಿತಾ ಇದ್ದಾಗ ಕಸ ಇರ್ಕೊಂಡು ಒಬ್ಳು ಹುಡುಗಿ ಇದ್ದಿದ್ದನ್ನ ನೋಡಿದ್ಲು. ಆ ಹುಡುಗಿನ ಫೋಟೋ ತೆಗೆಯುವಾಗ ಅದರಲ್ಲಿ ಆ ಹುಡುಗಿ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದ್ಲು. ಆದ್ರಿಂದ ಕೀರ್ತಿಗೆ ಒಂದು ಐಡಿಯಾನೂ ಬಂತು. ತಕ್ಷಣ ಅವಳು ಆ ಹುಡುಗಿ ಹತ್ರ ಹೋದ್ಲು. ಹಾಯ್, ನಿನ್ನ ಹೆಸರೇನು? ಅದಕ್ಕೆ ಅವಳು ಸ್ವಲ್ಪ ಯೋಚನೆ ಮಾಡಿ, ಸರೋಜಾ. ಆವಾಗ ಕೀರ್ತಿ ಸರೋಜ ಕೈಯಲ್ಲಿದ್ದ ಆ ಕಸನ ನೋಡಿ, ಸರೋಜಾ, ಇದನ್ನ ವ್ಯಾಪಾರ ಮಾಡಿದ್ರೆ ಎಷ್ಟು ಹಣ ಸಿಗುತ್ತೆ? ದಿನಕ್ಕೆ 300 ರೂಪಾಯಿ ಸಿಗುತ್ತೆ ಅಕ್ಕ. ನಾನು ದಿನಕ್ಕೆ 1000 ರೂಪಾಯಿ ಕೊಡ್ತೀನಿ, ವರ್ಕ್ ಮಾಡ್ತೀಯಾ? ಹಾಗಂತ ಹೇಳಿದಾಗ ಸರೋಜಾ ಸ್ವಲ್ಪ ಯೋಚನೆ ಮಾಡಿ ಕೊನೆಗೆ ಸರಿ ಅಂತ ಒಪ್ಕೊಂಡ್ಲು. ಆವಾಗ ಕೀರ್ತಿ ಸರೋಜನ ಒಂದು ಬ್ಯೂಟಿ ಪಾರ್ಲರ್ಗೆ ಕರ್ಕೊಂಡು ಹೋದ್ಲು. ಆವಾಗ ಸರೋಜಾ, ಅಕ್ಕ ಎಲ್ಲಿ ಗ್ಯಾಕ್ ಬಂದಿದ್ದೀವಿ? ನಿನ್ನ ಅಂದನ ಈ ಪ್ರಪಂಚಕ್ಕೆ ಪರಿಚಯ ಮಾಡಿಸೋದಕ್ಕೋಸ್ಕರ ಹಾಗಂತ ಹೇಳಿ ಅಲ್ಲಿ ಕೆಲಸ ಮಾಡೋ ಹುಡುಗಿ ಹತ್ರ ಒಂದು ಹ್ಯಾಸ್ಟೆಲ್ ಹಾಗೂ ಒಂದು ಮಾಡೆಲ್ ಹುಡುಗಿದು ಫೋಟೋನ ತೋರಿಸಿ ಇದೇ ತರ ಮಾಡ್ಬೇಕು ಅಂತ ಹೇಳಿದ್ಲು. ಈ ಹುಡುಗಿ ತರ ಮಾಡ್ಬೇಕು ಹಾಗಂತ ಹೇಳಿದಾಗ, ಓಕೆ ಮೇಡಮ್ ಹಾಗಂತ ಹೇಳಿ ಒಂದ್ ಗಂಟೆ ಸಮಯದ ನಂತರ ಮೇಕಪ್ ಎಲ್ಲ ಮುಗಿಸಿ ಅವಳು ಸರೋಜನ ತುಂಬಾ ಅಂದವಾಗಿ ರೆಡಿ ಮಾಡಿದ್ಲು. ಸರೋಜನ ಅಷ್ಟು ಅಂದವಾಗಿ ನೋಡಿದಾಗ ಕೀರ್ತಿ ನಿಜವಾಗ್ಲೂ ತುಂಬಾನೇ ಖುಷಿಯಾದ್ಲು. ಕೀರ್ತಿ ಸರೋಜನ ಒಂದು ಹೊಸ ಜಾಗಕ್ಕೆ ಕರ್ಕೊಂಡು ಹೋಗಿ ಫೋಟೋ ತೆಗೆಯಕ್ಕೆ ಏರ್ಪಾಡು ಮಾಡಿದ್ಲು. ಆದ್ರೆ ಪಾಪ ಸರೋಜಳಿಗೆ ಅದೆಲ್ಲ ಸ್ವಲ್ಪನೂ ಅಭ್ಯಾಸ ಇಲ್ಲ ಅನ್ನೋದ್ರಿಂದ ಅವಳಿಂದ ಸರಿಯಾಗಿ ನಡಿಲುಕ್ಕೂ ಆಗದೆ ಅವಳು ಕೆಳಗಡೆ ಬೀಳ್ತಾ ಇದ್ಲು. ಆವಾಗ ಅಲ್ಲಿದ್ದವರು ಅದನ್ನ ನೋಡಿ ಜೋರಾಗಿ ನಗಾಡ್ತಾ ಇದ್ರು. ಆವಾಗ ಕೀರ್ತಿ ಸರೋಜಳಿಗೆ ಹೇಗ್ ನಡಿಬೇಕು ಹೇಗ್ ನಿಲ್ಬೇಕು ಅಂತ ಹೇಳಿಕೊಟ್ಲು. ಸರೋಜ ಅದೇ ರೀತಿ ಚೆನ್ನಾಗಿ ನಿಂತ್ಕೊಂಡ್ಲು. ಕೀರ್ತಿ ಆ ಫೋಟೋಸ್ನ ಅವಳ ಲ್ಯಾಪ್ಟಾಪ್ ಅಲ್ಲಿ ಹಾಕಿ ನೋಡ್ತಾ ಇದ್ಲು. ಆವಾಗ ಅದನ್ನ ನೋಡಿದ ಗೀತಾ, ವಾವ್ ಚೆನ್ನಾಗಿದ್ದಾಳೆ, ಯಾರೇ ಈ ಹುಡುಗಿ? ಆವಾಗ ಕೀರ್ತಿ ನಡೆದ ಎಲ್ಲ ವಿಷಯನ ಹೇಳಿದ್ಲು. ಅದನ್ ಕೇಳಿ ಗೀತಾ ತುಂಬಾ ಆಶ್ಚರ್ಯಪಟ್ಲು. ಆಮೇಲೆ ಕೀರ್ತಿ ಸರೋಜನ ಕರ್ಕೊಂಡು ಅಲ್ಲಿದ್ದ ದೊಡ್ಡ ಶಾಪಿಂಗ್ ಮಾಲ್ಗೆ ಹೋದ್ಲು. ಅಲ್ಲಿ ಸರೋಜಳಿಗೆ ಸುಮಾರು ತರದ ಡ್ರೆಸ್ ಗಳನ್ನ ತಗೊಂಡ್ಲು. ಆವಾಗ ಸರೋಜ ಕೇಳಿದ್ಲು, ಈ ಡ್ರೆಸ್ ಎಲ್ಲ ನನಗಾಕ? ಹಾಗಂತ ತುಂಬಾ ಮುದ್ದಾಗಿ ಕೇಳಿದ್ಲು. ಅದಕ್ಕೆ ಕೀರ್ತಿ, ಹೌದು ಸರೋಜ, ಇದೆಲ್ಲ ನಿನಗೆ. ಇದ್ರ ಜೊತೆನೆ ಇವತ್ತಿನ ನಿನ್ನ ಹೆಸರು ಸ್ಟೆಲ್ಲಾ. ಕೀರ್ತಿ ಅವಳು ತಗೊಂಡ ಡ್ರೆಸ್ಸನ್ನೆಲ್ಲ ಸರೋಜಳಿಗೆ ಹಾಕಿ ಒಂದು ಆಡ್ ಶೂಟ್ನ ಮಾಡಿ ಮುಗಿಸಿದ್ಲು. ಅದನ್ನ ಒಂದು ದೊಡ್ಡ ಕಂಪನಿಗೆ ಕಳಿಸಿದ್ಲು. ಆ ಕಂಪನಿಯವರಿಗೆ ಆ ಆಡ್ ತುಂಬಾನೇ ಇಷ್ಟ ಆಯ್ತು. ಆದ್ರಿಂದ ಮರುದಿನಾನೇ ಅವರಿಬ್ರು ಕೂಡ ಆ ಕಂಪನಿಯವ್ರನ್ನ ಭೇಟಿ ಮಾಡೋದಕ್ಕೋಸ್ಕರ ಹೋದ್ರು. ಹಾಯ್ ಸರ್, ಅಮ್ ಕೀರ್ತಿ, ಇವರು ಸರೋಜ. ಹಾಗಂತ ಅವರನ್ನ ಪರಿಚಯ ಮಾಡ್ಕೊಂಡ್ರು. ಆವಾಗ ಆ ಆಡ್ ಕಂಪನಿ ಸಿಇಒ, ನಿಮ್ಮ ಆಡ್ ನೋಡಿದೆ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನೀವು ಓಕೆ ಅಂದ್ರೆ ನಮ್ ಕಂಪನಿಗೆ ಇನ್ನು ಆಡ್ ಶೂಟಿಂಗ್ ನೀವೇ ಮಾಡೋದು, ಅಡ್ವಾನ್ಸ್ ತಗೊಳ್ಳಿ. ಹಾಗಂತ ಒಂದು ಚೆಕ್ನ ಕೊಟ್ರು. ಅದನ್ನ ನೋಡಿ ಅವರಿಬ್ರು ಕೂಡ ತುಂಬಾನೇ ಖುಷಿಯಾದ್ರು. ಹಾಗೆ ಆ ದಿನದಿಂದ ಕೆಲವು ದಿನಗಳಲ್ಲೇ ಸರೋಜ ಆ ಸಿಟಿಯಲ್ಲಿ ದೊಡ್ಡ ಮಾಡೆಲ್ ಆಗಿ ಬದಲಾದ್ಲು.
ಇವಾಗ ಸರೋಜ ಕೆಲವು ಮೂವೀಸ್ ಅಲ್ಲಿ ಕೂಡ ಆಕ್ಟ್ ಮಾಡ್ತಾ ಇದ್ಲು. ಆ ಮೂವೀಸ್ ಕೂಡ ಬ್ಲಾಕ್ ಬಸ್ಟರ್ ಆಗ್ತಾ ಇತ್ತು. ಈ ಕಡೆ ಕೀರ್ತಿ ಒಂದು ದೊಡ್ಡ ಆಡ್ ಏಜೆನ್ಸಿನ ಇಟ್ಕೊಂಡಿದ್ಲು. ಸ್ವಲ್ಪ ದಿನಗಳ ಹಿಂದೆ ಕೆಲಸದಿಂದ ಅವಳನ್ನ ತೆಗೆದ ಪ್ರಶಾಂತ್ಗೆ ಅವಳ ಕಂಪನಿಯಲ್ಲೇ ಕೆಲಸನ ಹಾಕಿಕೊಟ್ಲು. ಪ್ರಶಾಂತ್ ಒಬ್ಬನನ್ನ ಬಿಟ್ರೆ ಅವಳ ಕಂಪನಿಯಲ್ಲಿ ಕೆಲಸ ಮಾಡೋರು ಎಲ್ರು ಕೂಡ ಹುಡುಗಿರೆ. ಇವಾಗ ಪ್ರಶಾಂತ್ಗೆ ಅರ್ಥ ಆಯ್ತು, ಹುಡುಗಿನ ಯಾವಾಗ್ಲೂ ಕೀಳಾಗಿ ಅಂದ್ಕೊಳ್ಬಾರ್ದು, ಅವ್ರ ಬಗ್ಗೆ ಕೀಳಾಗಿ ಮಾತಾಡ್ಲೂಬಾರ್ದು ಅಂತ.